ರವಿಕುಮಾರ್ ಗೌಡ. ಪ್ರಶ್ನೆ ಸಂಖ್ಯೆ 319 ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರನ್ನು ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಿದ್ದೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರಿಗೆ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ 50 ಕೋಟಿಯನ್ನು ಒದಗಿಸಿದ್ದಾರೆ. ಇದರಿಂದ ರೈತರಿಗೆ ಅನುಕೂಲ ಆಗಿದೆ. ಮಾನ್ಯ ಸಚಿವರೇ ಬಂದು ಶುಗರ್ ಫ್ಯಾಕ್ಟ್ರಿಯನ್ನು ಆರಂಭಿಸಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಶುಗರ್ ಫ್ಯಾಕ್ಟ್ರಿ ಅದರ ಥರನೇ ಆಲೆ ಮನೆಯದು ನಮ್ಮ ಮಂಡ್ಯದಲ್ಲಿ ಭಾಳ ಸಮಸ್ಯೆ ಇದೆ ಅಧ್ಯಕ್ಷರೇ. ಅದರಲ್ಲಿ ಮೂರು ಶುಗರ್ ಫ್ಯಾಕ್ಟ್ರಿಗಳು 33 ಲಕ್ಷ ಟನ್ ಕಬ್ಬನ್ನು ಅರೆದರೆ ಇವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಕೇವಲ 614 ಆಲೆ ಮನೆ ಇದೆ ಅಂತ ಕೊಟ್ಟಿದ್ದಾರೆ, ಆದರೆ 1050 ಆಲೆ ಮನೆಗಳಿದೆ ಅಧ್ಯಕ್ಷರೇ. ಅದರಲ್ಲಿ ನನ್ನ ಕ್ಷೇತ್ರದಲ್ಲೇ ಒಂದು 650 ಆಲೆ ಮನೆಗಳಿದೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲೇ. ಇಲ್ಲಿ ಏನಂತ ಹೇಳಿದ್ರೆ ಇದೊಂದು ಗುಡಿ ಕೈಗಾರಿಕೆ, ಚಿಕ್ಕ ಚಿಕ್ಕ ಮನೆಗಳಲ್ಲೇ ಆಲೆ ಮನೆಗಳನ್ನು ಆರಂಭಿಸ್ತಾರೆ. ಈ ಊರ ಮಧ್ಯದಲ್ಲೇ ಆಲೆ ಮನೆಗಳನ್ನು ಆರಂಭಿಸ್ತಾರೆ. ಈ ಕಳೆದ 5 ವರ್ಷದಿಂದ ಇವರು ರಾಜ್ಯ ಮಾಲಿನ್ಯ ಮಂಡಳಿಯವರು ನೀವು ಲೈಸೆನ್ಸ್ ತಗೊಳ್ಬೇಕು ಅಂತೇಳಿ ಅವ್ರಿಗೆ ದಿನನಿತ್ಯ ಕಿರುಕುಳಗಳನ್ನು ಕೊಟ್ಟು ಊರ ಮಧ್ಯ ಇರುವಂಥ ಆಲೆ ಮನೆಗಳಿಗೆ ನೀವು ಊರ ಆಚೆ ಹೋಗಬೇಕು ಅಂತೇಳಿ ಕೊಡ್ತಾರೆ. ಇದು 100-200 ವರ್ಷ ಶುಗರ್ ಫ್ಯಾಕ್ಟ್ರಿ ಬರೋಕ್ಕೆ ಮುಂಚೆಯಿಂದನೇ ಈ ಆಲೆ ಮನೆಗಳಿತ್ತು. ಇದು ರೈತರ ಜೀವನ ಅಡಿ ಇವರಿಗೆ ತುಂಬ ತೊಂದರೆಗಳಾಗ್ತಿದೆ ಅಧ್ಯಕ್ಷ, ಇದನ್ನು ಗಮನ ಹರಿಸ್ಬೇಕು. ಕಬ್ಬು ಬೆಳೀತಕ್ಕಂಥ ಪ್ರದೇಶದ ಬಗ್ಗೆ ಒಂದು ಮಾಹಿತಿ ತಪ್ಪಿದೆ ಅಂತ ಹೇಳಿದರೆ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ನನ್ನ ಮಾಹಿತಿ ಪ್ರಕಾರ 41,139 ಹೆಕ್ಟರ್ನಲ್ಲಿ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ತಪ್ಪಿದ್ದೆ. ನೀವು ಕೇಳಿರ್ತಕ್ಕಂಥ ಆಲೆ ಮನಿ ಇಶ್ಯೂ ಅಂದರೆ ಈ ಬೆಲ್ಲ ಮಾಡ್ತಕ್ಕಂಥ ಸಣ್ಣ ಸಣ್ಣ ಘಟಕಗಳು, ಅದಕ್ಕೆ ಉತ್ತೇಜನ ಕೊಡೋದಕ್ಕೆ ಆತ್ಮನಿರ್ಭರ್ ಭಾರತದಲ್ಲಿ ಸಹಾಯಧನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ. ನಿಮ್ಮ ಮೂಲ ಪ್ರಶ್ನೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಅವರಲ್ಲಿ ನಿಮಗೆ ಹೋಗಿ ಏನು ಕಷ್ಟ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತಿದೆ. ಆ ಇಲಾಖೆ ಖಂಡಿತ ಫಾರೆಸ್ಟ್ ಮಿನಿಸ್ಟ್ರಿಗೆ ಬರ್ತದೆ. ನಾನು ಅವ್ರ ಜೊತೆ ನಿಮ್ಮನ್ನು ಕರ್ಕೊಂಡು ಒಂದು ಮೀಟಿಂಗ್ ಮಾಡ್ತೀನಿ. ನಿಮ್ಗೆ ಯಾವುದೇ ಥರದ ಕಷ್ಟ ಬರಲಾರ್ದಾಗೆ ಅವ್ರ ಫಾರ್ಮ್ಯಾಲಿಟೀಸ್ ಏನಿದ್ದಾವೆ ಅದನ್ನು ತಾವು ಕಂಪ್ಲೈ ಮಾಡಬೇಕಾಗ್ತದೆ. ಅದು ಮಾಡದೇ ಇದ್ದರೆ ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಖಂಡಿತ ಪರಿಶೀಲನೆ ಮಾಡಿ ಫಾರೆಸ್ಟ್ ಮಿನಿಸ್ಟರ್ ಜೊತೆ ನಿಮ್ಮ ಮೀಟಿಂಗ್ ಮಾಡಿಸಿ ಇದಕ್ಕೊಂದು ಪರಿಹಾರ ಕಂಡು ಹಿಡ್ಕೊಳ್ಳೋಣ ಅಂತೇಳಿ ನಾನು ನಾನು ಗಮನ ಸೆಳೆಯೋದು. ಅವ್ರೇನು ಹೇಳ್ತಾರೆ, ಅಲಿಲೇಷನ್ ಮಾಡಿಸ್ಕೋಬೇಕು ಅಂತ ಮೀಟಿಂಗ್ ಕರೀತಾ ಅಂತ ಹೇಳ್ತಾರಲ್ಲ. ಫಾರೆಸ್ಟ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ನಿಮ್ಮನ್ನು ಕರೆಸಿ ಜಂಟಿ ಮೀಟಿಂಗ್ ಮಾಡ್ತಾರೆ ಅಂತ ಸಚಿವರು ಹೇಳಿದ್ದಾರೆ. ಅಲ್ಲ ಅಧ್ಯಕ್ಷರೇ, ಇಲ್ಲಿ ನಿಮ್ಮ ಚಿಕ್ಕ ಚಿಕ್ಕ ಬೀಡಿ ಕಾರ್ಮಿಕರದ್ದು ಹೆಂಗೆ ಸಮಸ್ಯೆನೇ ಇದು, ಆ ಥರನೇ ದೊಡ್ಡ ಸಮಸ್ಯೆ ಅಧ್ಯಕ್ಷರೇ. ಈಗ 1050 ಆಲೆ ಮನೆ ಇದೆ, ಇವರ ಗೈಡ್ಲೈನ್ಸ್ ಪ್ರಕಾರ ಇವತ್ತವರೆಗೂ ನೋಂದಣಿ ಮಾಡ್ಕೊಂಡಿರೋದು ಬರೀ 6. ಯಾಕೆ ಅಂತ ಹೇಳಿದ್ರೆ ಇವರು ಅಲಿಲೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಸಣ್ಣ ಮನೆ, ಈಗ ಒಂದು ಮನೆ ಇದ್ದರೆ ಆ ಮನೆಯೇ ಅರ್ಧ ಭಾಗ ಒಡೆದು ಆಲೆ ಮನೆಯನ್ನು ಆರಂಭಿಸಿರ್ತಾರೆ ರೈತರು, ಸಣ್ಣ ರೈತರು. ಇವ್ರು ಬರ್ತಾ ಇದ್ದಾರೆ ಇಲ್ಲಿ ಊರ ಮಧ್ಯದಲ್ಲಿ ಯಾವನೋ ಒಬ್ಬ ಉತ್ತರ ಕೊಟ್ಟಿದ್ದಾರಲ್ಲ ರವಿ ಅವರೇ, ಅವ್ರು ಏನಿಲ್ಲಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಬರ್ತದೆ. ಅದಕ್ಕಾಗಿನೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ನಿಮ್ಮ ಜೊತೆ ಕೂತ್ಕೊಂಡು ಚರ್ಚಿಸಿ ಅದಕ್ಕೆ ಪರಿಹಾರ ಕಾಣ್ತು ಅಂತ ಕೂಡ ಹೇಳಿದ್ದಾರೆ. ಆಯಿತು ಅಧ್ಯಕ್ಷ. ಈಗ ದರ್ಶನ ಹೇಳಿ ಪ್ರಶ್ನೆ. ಸಭಾಧ್ಯಕ್ಷರೇ, ಈಗ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಜಾಸ್ತಿ ಬೆಳಿತೀವಿ, ಜೋರು ಮಾತಾಡಿ, ಕಬ್ಬು ಜಾಸ್ತಿ ಬೆಳಿತೀವಿ, ಅಲ್ಲಿ ಸಮಸ್ಯೆ ಇರೋದು ಈಗೇನು ಬೆಲೆ ಕೊಡ್ತಿರೋದು ಅದು ಸಮಸ್ಯೆ. ನಾನು ಮುಂಚೆ ಮಾತಾಡ್ದಂಗೆ ಅದು 1/2 ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟರೆ ಈ ಹಲವಾರು ಸಮಸ್ಯೆಗಳು. ಈಗ 2800 ರೂಪಾಯಿ ಬರ್ತಾಯಿದೆ, ಇಳುವರಿ ಕಮ್ಮಿ ತೋರಿಸಿದೆ ಫ್ಯಾಕ್ಟ್ರಿಗಳಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಮತ್ತು ಪ್ರತಿ ಟನ್ ಕಬ್ಬು ಬೆಳೀತಾ ಇರೋದಕ್ಕೆ 400 ರೂಪಾಯಿ ಸಾಲಗಾರ ಆಯ್ತು ರೈತರು. ಓಕೆ, ಇವೆಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು.